ವಿಧಾನಮಂಡಲ ಅಧಿವೇಶನಕ್ಕೆ ಇಂದು ತೆರೆ ಬೀಳಲಿದೆ ಇಂದು ಬಿಜೆಪಿ ಜೆಡಿಎಸ್ ಬಹಿಷ್ಕಾರ ಮುಂದುವರಿತಾ ಇದೆ ನಿನ್ನೆಯೂ ಕಲಾಪವನ್ನ ಬಹಿಷ್ಕರಿಸಿದ್ರು ನಾಯಕರು ಗಾಂಧಿ ಪ್ರತಿಮೆ ಮುಂಭಾಗ ಪ್ರತಿಭಟನೆ ನಡೆಸಿದ್ರು ರಾಜಭವನ ತಲುಪಿ ಅಲ್ಲಿ ರಾಜ್ಯಪಾಲರಿಗೆ ದೂರನ್ನು ಕೂಡ ಕೊಟ್ಟಿದ್ರು ಇವತ್ತು ಕೂಡ ಕಲಾಪವನ್ನ ಬಹಿಷ್ಕರಿಸ್ತಾ ಇದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನ ಶಾಸಕರು ಯಾಕಂದ್ರೆ 10 ಜನ ಬಿಜೆಪಿಯ ಶಾಸಕರನ್ನ ಅಶಿಸ್ತಿನ ವರ್ತನೆ ಮೇಲೆ ಅಮಾನತ್ತಿನಲ್ಲಿಡಲಾಗಿದೆ ಇವತ್ತಿನವರೆಗೂ ಅಂದ್ರೆ ಕಲಾಪ ಮುಗಿಯುವವರೆಗೂ ಅಂತ ಕಾದರ್ ಅವರು ಆದೇಶವನ್ನ ಮಾಡಿದ್ರು ಅದರ ಪ್ರಕಾರ ಐಎಎಸ್ ಅಧಿಕಾರಿಗಳ ದುರ್ಬಳಕೆ ವಿಪಕ್ಷಗಳ ಸಭೆಗೆ ಅನ್ನುವಂತ ವಿಚಾರದ ಮೇಲೆ ಚರ್ಚೆ ಆಗ್ತಿದ್ದಂತ ಸಂದರ್ಭದಲ್ಲಿ ಸದ್ದುಗದ್ದಲ ಉಂಟಾಗಿ ಸದನದ ಬಾವಿಗಿಳಿದು ಬಿಜೆಪಿ ಅವರು ಹೋರಾಟ ಮಾಡಿ ಉಪಸಭಾಪತಿಯವರ ಮೇಲೆ ಆ ಪೀಠದ ಮೇಲೆ ಸಭಾಪತಿಯವರ ಪೀಠದ ಮೇಲೆ ಕಾಗದ ಚೂರುಗಳನ್ನು ಬಿಲ್ಲುಗಳನ್ನು ಹರಿದು ಪ್ರತಿಭಟನೆ ಮಾಡಿದ್ರು ಅದು ಅಶಿಸ್ತಿ ಕಾರಣ ಆಯಿತು ಹಾಗಾಗಿ ಅವರನ್ನ ಅಮಾನತು ಮಾಡಿದ್ರು ಅದೇ ವಿಚಾರ ಇಟ್ಕೊಂಡು ನಿನ್ನೆ ಬಹಿಷ್ಕಾರವನ್ನ ಮಾಡಿದ್ರು ಬಿಜೆಪಿ ಮತ್ತು ಜೆಡಿಎಸ್ ನ ಶಾಸಕರು ನಾಯಕರು ಪ್ರತಿಭಟನೆ ಕೂಡ ನಡೆಸಿದ್ರು ರಾಜಭವನ ಚಲು ಹೋಗಿದ್ರು ಈಗ ಮತ್ತೆ ಇವತ್ತು ಕೂಡ ಬಹಿಷ್ಕಾರವನ್ನ ಮಾಡುತ್ತಾ ಇದ್ದಾರೆ ಅಂದ್ರೆ ನಿನ್ನೆ ನೀರಸವಾದಂತ ಒಂದು ಸದನ ಯಾಕಂದ್ರೆ ವಿರೋಧ ಪಕ್ಷ ಇಲ್ಲದೆ ಒಂದು ಸದನ ಅದು ಸಕ್ಸೆಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಎದುರಾಳಿಗಳಿಲ್ಲದೆ ಸ್ಪರ್ಧೆ ನಡೆಯಕಾಗುತ್ತಾ ಹಂಗೆ ಇದು ಒನ್ ಸೈಡ್ ಆಗಿತ್ತು ಬರಿ ನಿನ್ನೆ ಆಡಳಿತ ಪಕ್ಷದ ಸದಸ್ಯರೇ ಮಾತಾಡ್ತಾ ಇದ್ದರು ಮುಖ್ಯಮಂತ್ರಿ ಆದಿಯಾಗಿ ಅವರ ಪಕ್ಷದ ಶಾಸಕರೇ ಮಾತಾಡ್ತಾ ಇದ್ದರು ಹಾಗಾಗಿ ಒಂದು 3 ದಿನ ಅಂತರೂ ಕೂಡ ಕಂಪ್ಲೀಟ್ ಡೆಡ್ ವೇಸ್ಟ್ ಆಗಿದೆ ಕಲಾಪ ಇಷ್ಟು ದಿನಗಳ ಕಾಲ ನಡೆದಂತ ಕಲಾಪ ಏನೆಲ್ಲ ಚರ್ಚೆ ಆಯಿತು ಗಂಭೀರವಾಗಿ ಆಯ್ತಾ ಇಲ್ವಾ ರಾಜ್ಯದ ಜನರ ಸಮಸ್ಯೆಗಳಲ್ಲಿ ಪ್ರತಿಧ್ವನಿಸುವ ಇಲ್ವಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಅಷ್ಟೊಂದು ಗಂಭೀರತೆಯ ಚರ್ಚೆಗಳಾಗಿಲ್ಲ ಬರೀ ಬಜೆಟ್ ಮೇಲೆ ಚರ್ಚೆ ಆಗಬೇಕಾಗಿತ್ತು ಬಜೆಟ್ ಮೇಲೆ ಚರ್ಚೆಯಾಗಿ ಅದನ್ನ ವಿಶ್ಲೇಷಣೆ ಮಾಡುವಂತದ್ದು ಅಂಕಿ ಸಂಖ್ಯೆಗಳು ಎಲ್ಲವೂ ಕೂಡ ಪ್ರಸ್ತಾಪ ಆಗಬೇಕಾಗಿತ್ತು ಆದರೆ ರಾಜಕೀಯವಾದಂತ ಹೆಸರರ್ಚಾಟವೇ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ಬಿಜೆಪಿ ಜೆಡಿಎಸ್ ಕಲಾಪ ಬಹಿಷ್ಕಾರ ಇವತ್ತು ಕೂಡ ಮುಂದುವರಿಯುತ್ತೆ ಅದರಲ್ಲೂ ಇಲ್ಲಿವರೆಗಿನ ಇಷ್ಟು ದಿನಗಳ ಕಲಾಪ ನೋಡಿದ್ರೆ ಗಂಭೀರವಾದಂತ ಚರ್ಚೆಗಿಂತ ರಾಜಕೀಯ ಕೆಸರರ್ಚಾಟಕ್ಕೆ ಕಲಾಪ ಬಲಿಯಾಯ್ತು ಅಂತ ಅನ್ಸುತ್ತಾ ಪ್ರಭು ಇವತ್ತು ವಿಧಾನಮಂಡಲ ಅಧಿವೇಶನಕ್ಕೆ ಅಂತಿಮ ದಿನ ಇವತ್ತು ಕೊನೆಯ ಕಲಾಪ ಆದರೆ ನಿನ್ನೆಯಿಂದಲೂ ಕೂಡ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳ ಶಾಸಕರು ಸದನದಲ್ಲಿ ಭಾಗಿಯಾಗಿಲ್ಲ ರಾಜ್ಯ ಬೇರೆ ರಾಜ್ಯಗಳಿಂದ ಏನು ಇಂಡಿಯಾ ಮೈತ್ರಿಕೂಟಕ್ಕೆ ನಾಯಕರು ಆಗಮಿಸಿದ್ರು ಅವರಿಗೆ ಐಎಎಸ್ ಅಧಿಕಾರಿಗಳನ್ನ ಸ್ವೀಕಾರ ಕಾರ್ಯಕ್ರಮಕ್ಕೆ ಅವರಿಗೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿ ಸರ್ಕಾರದ ವಿರುದ್ಧ ಹೋರಾಟವನ್ನ ಎರಡೂ ಪಕ್ಷಗಳು ಕೂಡ ರೂಪಿಸಿದ್ವು ಯಾಕೆಂದ್ರೆ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಸಂವಿಧಾನವನ್ನ ಉಲ್ಲಂಘನೆ ಮಾಡಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಪ್ರೋಟೋಕಾಲ್ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಐಎಎಸ್ ಅಧಿಕಾರಿಗಳನ್ನ ಅವರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಬಳಕೆ ಮಾಡಿಕೊಂಡಿದ್ದು ಅಕ್ಷಮ್ಯ ಅಪರಾಧ ಅನ್ನುವಂತ ಒಂದು ಆರೋಪವನ್ನ ಮಾಡಿ ಎರಡೂ ಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ವು ನಿನ್ನೆ ಮೊನ್ನೆ ಎರಡು ದಿನಗಳ ಕಾಲ ಕಲಾಪವನ್ನ ಬಹಿಷ್ಕರಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವು ವಿಧಾನಸೌಧ ವಿಕಾಸಸೌಧ ಮಧ್ಯೆ ಇರುವಂತಹ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಧರಣಿಯನ್ನ ಮಾಡಿ ನಂತರ ರಾಜ್ಯಪಾಲರಿಗೆ ಮನವಿಯನ್ನು ಕೂಡ ಎರಡೂ ಪಕ್ಷಗಳು ಸಲ್ಲಿಕೆ ಮಾಡಿದೆ ಇವತ್ತು ಅಂತಿಮ ದಿನ ಇವತ್ತಾದರೂ ಸದನದಲ್ಲಿ ಭಾಗಿಯಾಗ್ತಾರ ಸಮಸ್ಯೆಗಳ ಬಗ್ಗೆ ಏನಾದರೂ ಧ್ವನಿಯನ್ನ ಎತ್ತುತ್ತಾರ ಅನ್ನುವಂತ ವಿಶ್ವಾಸ ಇತ್ತು ಆದ್ರೆ ಇವತ್ತು ಕೂಡ ಪ್ರತಿಭಟನೆಯನ್ನ ಮುಂದುವರಿಸೋದಾಗಿ ನಿನ್ನೆ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಕೂಡ ಎರಡೂ ಪಕ್ಷಗಳಿಂದ ಪ್ರತಿಭಟನೆ ಹೋರಾಟ ಮುಂದುವರಿಯುವಂತ ಸಾಧ್ಯತೆಗಳಿದೆ ಅದರಲ್ಲಿ ಬಿಜೆಪಿ ಈಗಾಗಲೇ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದೆ ನಾಳೆ ಕೂಡ ನಾವು ಬಹಿಷ್ಕಾರವನ್ನ ಮಾಡ್ತೇವೆ ಪ್ರತಿಭಟನೆಯನ್ನ ಮುಂದುವರಿಸ್ತೇವೆ ಅಂತ ಹೇಳಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ದಾರೆ ನಾಯಕರು ಕೂಡ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತೇವೆ ಅನ್ನುವಂತ ಒಂದು ನಿರ್ಧಾರವನ್ನು ಕೂಡ ಈಗಾಗಲೇ ಬಿಜೆಪಿ ಪಕ್ಷ ತೆಗೆದುಕೊಂಡಿದೆ ಆದ್ರೆ ಜೆಡಿಎಸ್ ಯಾವ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ನಿನ್ನೆ ನಡೆದಂತ ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎರಡೂ ಪಕ್ಷಗಳಿಂದ ನಾವು ಅಂತರವನ್ನ ಕಾಪಾಡ್ಕೊಳ್ಬೇಕು ಅನ್ನುವಂತ ಒಂದು ಸಲಹೆಯನ್ನ ಮಾಜಿ ಪ್ರಧಾನಿಗಳು ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಎನ್ ಡಿಎ ಮೈತ್ರಿಕೂಟಕ್ಕೆ
ಒಂದು ಕಡೆ ಬೆಂಬಲವನ್ನ ಕೊಡೋದಕ್ಕೆ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಆದ್ರೆ ಮಾಜಿ ಪ್ರಧಾನಿಗಳ ಸಲಹೆಯಂತೆ ಏನಾದರೂ ಕುಮಾರಸ್ವಾಮಿ ಅವರು ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಿಂದ ಅಂತರವನ್ನ ಕಾಪಾಡಿಕೊಳ್ತಾರಾ ಅನ್ನುವಂತದ್ದನ್ನ ನೋಡಬೇಕಾಗುತ್ತೆ. ಇವತ್ತು ಸದನದಲ್ಲಿ ಒಂದು ವೇಳೆ ಏನಾದರೂ ಜೆಡಿಎಸ್ ತನ್ನ ನಿರ್ಧಾರದಿಂದ ಹಿಂದೆ ಸರಿದಿದ್ದೆ ಆದ್ರೆ ಸದನದಲ್ಲಿ ಭಾಗವಹಿಸಿದ್ದೆ ಆದ್ರೆ ಆಗ ಜೆಡಿಎಸ್ ಬಿಜೆಪಿಯಿಂದ ಅಂತರವನ್ನ ಕಾಯ್ದುಕೊಂಡಿದೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಒಂದು ವೇಳೆ ಬಿಜೆಪಿ ಜೊತೆ ಇವತ್ತು ಕೂಡ ಕೈ ಜೋಡಿಸಿ ಸದನವನ್ನ ಬಹಿಷ್ಕರಿಸಿದ್ದೆ ಆದ್ರೆ ಜೆಡಿಎಸ್ ಕುಮಾರಸ್ವಾಮಿ ಅವರು ಮಾಜಿ ಪ್ರಧಾನಿಗಳ ಸಲಹೆಯನ್ನು ಕೂಡ ತಿರಸ್ಕರಿಸಿ ಅವರು ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಹಾಗಾಗಿ ಇವತ್ತು ಜೆಡಿಎಸ್ ನಡೆ ಹೇಗಿರುತ್ತೆ ಅನ್ನುವಂಥದ್ದು ನಾನು ನೋಡ್ಬೇಕಾಗತ್ತೆ. ಆದ್ರೆ ಬಿಜೆಪಿ ಇಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ ಅನ್ನುವಂಥದ್ದನ್ನ ಈಗಾಗಲೇ ಸಂದೇಶವನ್ನು ಕೊಟ್ಟಿದೆ. ಇವತ್ತು ಕೂಡ ಬಿಜೆಪಿ ಶಾಸಕರ ಪ್ರತಿಭಟನೆ ಮುಂದುವರಿಯಲಿದೆ. ಕೇವಲ ಆಡಳಿತ ಪಕ್ಷದ ಸದಸ್ಯರ ಒಂದು ಕಲಾಪ ಇವತ್ತು ಕೂಡ ನಡೆಯಲಿದೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.